ನಮಸ್ಕಾರ. ಹಿಂದಿನ ಒಂದು ಅವಧಿಯಲ್ಲಿ ನಾವು ಈ ಬಿಂದುವಿನ ಬಳಕೆಯ ಕುರಿತು ನೋಡಿದ್ವಿ. ಇವತ್ತಿನ ದಿನ ನಾವು ಈ ಲೈನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಲೈನ್ ಟೂಲನ್ನು ನಾವು ಚೂಸ್ ಮಾಡಿದಾಗ ಇಲ್ಲಿ ನೀವು ಲೈನ್, ಸೆಗ್ಮೆಂಟ್, ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್, ರೇ, ಪಾಲಿಲೈನ್, ವೆಕ್ಟರ್, ವೆಕ್ಟರ್ ಫ್ರಮ್ ಅ ಪಾಯಿಂಟ್ ಇರೋದನ್ನು ನೀವು ಕಾಣ್ತೀರ. ಇದರಲ್ಲಿ ನಾವು ಹೆಚ್ಚಾಗಿ ಬಳಕೆ ಮಾಡೋದು ಲೈನ್, ಸೆಗ್ಮೆಂಟ್, ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್, ರೇ, ನಂತರ ವೆಕ್ಟರ್ ಅಂತ. ಒಂದೊಂದಾಗಿ ಇವುಗಳ ಬಳಕೆಯನ್ನು ನಾವು ಇವಾಗ ನೋಡ್ತಾ ಹೋಗೋಣ. ನಾನು ಈ ಲೈನ್ ಟೂಲನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಯಾವ ಟೂಲನ್ನು ನಾವು ಚೂಸ್ ಮಾಡಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ಯಾವ ಬಾಕ್ಸಲ್ಲಿ ಹೈಲೈಟ್ ಆಗಿರುತ್ತೋ ಆ ಟೂಲಲ್ಲಿ ನೀವು ಚೂಸ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಇಲ್ಲಿ ನಾವು ಫ್ರೀ ಮೂ ಟೂಲನ್ನು ಚೂಸ್ ಮಾಡಿದ್ರೆ ಈ ಬಾಕ್ಸ್ ಹೈಲೈಟ್ ಆಗಿರುತ್ತೆ. ಸೊ ಮೂ ಟೂಲ್ ಯಾವುದಕ್ಕೆ? ನಿಮ್ಮ ಆಬ್ಜೆಕ್ಟ್ಸ್ಗಳನ್ನು ಡ್ರ್ಯಾಗ್ ಮಾಡೋದಕ್ಕೆ ಅಥವಾ ಮೂವ್ ಮಾಡೋದಕ್ಕೆ ನಾವು ಈ ಮೂವ್ ಟೂಲನ್ನು ಬಳಕೆ ಮಾಡ್ತೀವಿ. ಅದರ ಒಂದು ಉಪಯೋಗ ಕೂಡ ನಿಮ್ಗೆ ಗೊತ್ತಿದೆ. ಹಾಗೆಯೇ ಈ ಗ್ರಾಫಿಕ್ ಟೂಲು, ಇದನ್ನು ಕೂಡ ನಾವು ಈ ಗ್ರಾಫಿಕ್ಕನ್ನು ಮೂವ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ನೋಡಿ, ಈ ಥರ ಹೀಗೆ ನಾವು ಅದನ್ನು ಬಳಕೆ ಮಾಡ್ತೀವಿ. ಸೊ ಇದನ್ನು ಮತ್ತು ಇದನ್ನು ಹೆಚ್ಚಾಗಿ ನಾವು ಬಳಕೆ ಮಾಡೋದು ವಸ್ತುಗಳನ್ನು ಡ್ರ್ಯಾಗ್ ಮಾಡೋದಕ್ಕೆ ಮೂವ್ ಟೂಲನ್ನು ಬಳಕೆ ಮಾಡ್ತೀವಿ. ಗ್ರಾಫಿಕ್ಸನ್ನು ಏನಾದರೂ ಮೂವ್ ಮಾಡಬೇಕು ಅಂದರೆ ನಾವು ಇಲ್ಲಿ ಮೂವ್ ಗ್ರಾಫಿಕ್ ವ್ಯೂವನ್ನು ಬಳಕೆ ಮಾಡ್ತೀವಿ. ಸೊ ಮೊದಲನೆಯದಾಗಿ ನಾವು ಲೈನ್ ಬಗ್ಗೆ ಇವಾಗ ನೋಡೋಣ. ನಾನು ಲೈನನ್ನು ಚೂಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಲೈನ್ ಅಂದರೆ ಏನು? ಇಲ್ಲಿ ನೋಡಿ, ಲೈನ್ ಅಂದರೆ ಏನು ಕೇಳುತ್ತೆ ಹೇಳುತ್ತೆ? ಅದು ಸೆಲೆಕ್ಟ್ ಟೂ ಪಾಯಿಂಟ್ಸ್ ಆರ್ ಪೊಸಿಷನ್, ಎರಡು ಬಿಂದುಗಳು ಅಥವಾ ಎಲ್ಲಿ ನಿಮ್ಗೆ ಲೈನ್ ಬೇಕೋ ಅದರ ಸ್ಥಾನವನ್ನು ನೀವು ಗುರುತಿಸಬೇಕು. ನನಗೆ ಈ ಲೈನ್ಗಳನ್ನು ನಿಮ್ಗೆ ತೋರಿಸ್ಬೇಕಾಗಿದೆ. ಈ ಆಕ್ಸಸ್ಸು ಮತ್ತು ಗ್ರಿಡ್ ನನಗೆ ಬೇಡ. ಸೊ ಇವುಗಳನ್ನು ನಾನು ರಿಮೂವ್ ಮಾಡ್ತೀನಿ. ಆಕ್ಸಸ್ಸನ್ನು ರಿಮೂವ್ ಮಾಡಿದೆ, ಹಾಗೆಯೇ ಗ್ರಿಡ್ಡನ್ನು ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಇಲ್ಲಿ ಫ್ರೀ ಮೂವ್ ಟೂಲ್ ಚೂಸ್ ಆಗಿದೆ. ನಾನು ಲೈನ್ ಟೂಲನ್ನು ಚೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಆಪ್ಷನ್ ಲೈನನ್ನು ಚೂಸ್ ಮಾಡಿದೆ. ಸೊ ಇದನ್ನು ಹೇಗೆ ಬಳಕೆ ಮಾಡ್ತೀವಿ ನೋಡಿ. ಫಸ್ಟಿಗೆ ನಾವೇನು ಮಾಡಬೇಕಾಗಿತ್ತಿಲ್ಲ, ಎರಡು ಪಾಯಿಂಟ್ಸ್ಗಳನ್ನು ಚೂಸ್ ಮಾಡಿ ಅಂತ ಹೇಳಿದ್ದಾರೆ ಅವರು, ಅಥವಾ ಪೊಸಿಷನ್ ಎಲ್ಲಿ ಬೇಕು ಅಂತ. ಸೊ ಇಲ್ಲಿ ಈ ಥರ ನಾನು ಚೂಸ್ ಮಾಡಿದೆ. ಸೊ ದಿಸ್ ಇಸ್ ಅ ಸ್ಟ್ರೇಟ್ ಲೈನ್. ಈ ಲೈನಿನ ಹೆಸರು ಎಫ್ ಆಗಿದೆ. ಈ ಲೈನನ್ನು ನೀವು ಹೈಡ್ ಮಾಡಬೇಕು ಅಂದರೆ ಈ ಎಫ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಹೈಡ್ ಆಗುತ್ತೆ, ಬಿಂದುಗಳು ಮಾತ್ರ ಉಳ್ಕೊಳ್ಳುತ್ತೆ. ಕ್ಲಿಕ್ ಮಾಡಿದ್ರೆ ಲೈನಲ್ಲಿ ಕಾಣಿಸುತ್ತೆ. ಅದೇ ರೀತಿ ನಾವು ರೈಟ್ ಕ್ಲಿಕ್ ಮಾಡಿ ಶೋ ಆಬ್ಜೆಕ್ಟ್ ಮಾಡಿದ್ರೂ ಕೂಡ ಲೈನ್ ಡಿಸಪಿಯರ್ ಆಗೋದನ್ನು ನೀವು ಕಾಣ್ತೀರಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪಿಯರ್ ಆಗೋದನ್ನು ಕಾಣ್ತೀರಾ. ನಂತರ ಇಲ್ಲಿ ನೀವು ಗಮನಿಸ್ಬೋದು, ಇದು 0.06x ಪ್ಲಸ್ 5.9y ಇಸ್ ಈಕ್ವಲ್ ಟು 23.41. ಸೊ ಇಕ್ವೇಷನ್ ಆಫ್ ಲೈನ್ ನಮ್ಮೆಲ್ರಿಗೂ ಗೊತ್ತಿದ್ದೇ ಇದೆ, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಅದನ್ನು ಈ ರೂಪದಲ್ಲಿ ಕೊಟ್ಟಿರೋದನ್ನು ನೀವು ಕಾಣ್ತೀರಾ. ಇಲ್ಲಿ a, b ಮತ್ತು c ಗಳ ಬೆಲೆಗಳನ್ನು ತೋರಿಸಲಾಗಿದೆ. ಈ ಲೈನನ್ನು ನಾವು ಯಾವ ರೀತಿ ಫಾರ್ಮ್ಯಾಟ್ ಮಾಡ್ಬೋದು? ಮೊದಲನೇದಾಗಿ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋಗಿ, ನೇಮ್ ಆಫ್ ದ ಲೈನ್ ಇಸ್ ಎಫ್, ಅದರ ಡೆಫಿನೇಷನು ಲೈನ್ ಎ ಬಿ ಅಂತ ಇದೆ. ಶೋ ಆಬ್ಜೆಕ್ಟು ನೇಮ್, ಸೊ ನೇಮ್ ಅಂದರೆ ನೀವು ಇಲ್ಲಿ ಎಫ್ ಇರೋದನ್ನು ಮಾತ್ರ ಕಾಣ್ತೀರಾ. ಅದನ್ನೇ ನಾನು ನೇಮ್ ಆ್ಯಂಡ್ ವ್ಯಾಲ್ಯೂವನ್ನು ಚೂಸ್ ಮಾಡಿದ್ರೆ ಈ ಲೈನಿನ ಇಕ್ವೇಷನನ್ನು ಇದು ತೋರಿಸ್ತಾ ಇದೆ. ನಂತರ ಕಲರಿಗೆ ಬಂದಾಗ ನಾವು ಯಾವ ಕಲರ್ ಬೇಕೋ ಆ ಕಲರನ್ನು ನಾವಿಲ್ಲಿ ಚೂಸ್ ಮಾಡಬಹುದಾಗಿದೆ. ಹಾಗೆಯೇ ಸ್ಟೈಲನ್ನು ನಾವು ತೆಗೆದುಕೊಂಡ್ರೆ ಆ ಲೈನಿನ ಥಿಕ್ನೆಸ್ಸನ್ನು ಕೂಡ ನಾವು ವೇರಿ ಮಾಡಬಹುದು. ನೋಡಿ, ಇದು ದಪ್ಪ, ಇದು ಸಣ್ಣ. ಸೊ ಲೈನಿನ ಥಿಕ್ನೆಸ್ಸನ್ನು ನಾವು ಇದನ್ನು ಮೂವ್ ಮಾಡುವುದರ ಮೂಲಕ ನಾವು ವೇರಿ ಮಾಡ್ಬೋದು. ಹಾಗೆಯೇ ಲೈನಿನ ಒಪ್ಯಾಸಿಟಿಯನ್ನು ನೋಡಿ, ಅದು ಡಿಮ್ ಆಗುತ್ತೆ. ಇಲ್ಲಿ ನೀವು ಒಪ್ಯಾಸಿಟಿ ಹೆಚ್ಚಿಗೆ ಮಾಡಿದ್ರೆ ಅದು ಹೆಚ್ಚಿಗೆ ಡಾರ್ಕ್ ಆಗಿ ಕಾಣಿಸುತ್ತೆ. ಹಾಗೆಯೇ ಈ ಲೈನಿನ ಸ್ಟೈಲ್ಸ್ಗಳು, ನಿಮಗೆ ಡಾಟೆಡ್ ಲೈನ್ಸ್ ಬೇಕಾ ಅಥವಾ ಈ ಡ್ಯಾಶ್ ಲೈನ್ಸ್ ಬೇಕಾ, ಯಾವ ರೀತಿ ಲೈನ್ಸ್ಗಳು ಬೇಕೋ ನೀವು ಅದನ್ನು ಚೂಸ್ ಮಾಡ್ಬೋದು. ನೋಡಿ, ಈ ಥರ ಇಲ್ಲಿ ನಾನು ಈ ಲೈನಿನ ಥಿಕ್ನೆಸ್ಸನ್ನು ಕಡಿಮೆ ಮಾಡ್ತೀನಿ, ಆಗ ಅದು ನೀಟಾಗಿ ಕಾಣಿಸುತ್ತೆ. ಅದೇ ನಾನು ಡಾಟೆಡ್ ಲೈನ್ಸ್ ಬೇಕು ಅಂದರೆ ಈ ಥರ ನಾನು ಡಾಟೆಡ್ ಲೈನ್ಸನ್ನು ಕೂಡ ಚೂಸ್ ಮಾಡ್ಬೋದು. ಸೊ ಲೈನಿನ ಸ್ಟೈಲನ್ನು ನೀವಿಲ್ಲಿ ಚೂಸ್ ಮಾಡಬಹುದಾಗಿದೆ. ಸೊ ಆಲ್ಜಿಬ್ರಾ ಅಡ್ವಾನ್ಸು, ಈಗ ಸದ್ಯಕ್ಕೆ ಆಲ್ಜಿಬ್ರಾ ಅಂದರೆ ನೋಡಿ, ಆ ಇಕ್ವೇಷನ್ ಯಾವ ಫಾರ್ಮಲ್ಲಿ ಇದೆ ಅನ್ನೋದನ್ನು ಅದು ತೋರಿಸ್ತಾ ಇದೆ. ಇಟ್ ಇಸ್ ಇನ್ ದ ಫಾರ್ಮ್ ax ಪ್ಲಸ್ by ಇಸ್ ಈಕ್ವಲ್ ಟು ಸಿ. ಸೊ ಅಡ್ವಾನ್ಸು ಮುಂದಿನ ಅವಧಿಗಳಲ್ಲಿ ನೀವು ನೋಡ್ತೀರಾ. ಸೊ ದಿಸ್ ಇಸ್ ಅಬೌಟ್
ಫಾರ್ಮ್ಯಾಟಿಂಗ್ ದ ಗಿವನ್ ಲೈನ್. ಅದನ್ನೇ ನೀವು ಶಾರ್ಟ್ಕಟ್ ಅಲ್ಲಿ ಮಾಡಬೇಕು ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಹೊಸ ಟೂಲ್ಸ್ಗಳು, ಫಾರ್ಮ್ಯಾಟಿಂಗ್ ಟೂಲ್ಸ್ಗಳು ಅಪಿಯರ್ ಆಗುತ್ತೆ. ಸೊ ಇಲ್ಲಿಯೂ ಕೂಡ ನೀವು ರೈಟ್ ಕ್ಲಿಕ್ ಮಾಡದೇನೆ ಸುಮ್ಮನೆ ಆ ಲೈನ್ ಮೇಲೆ ನೀವು ಟ್ಯಾಪ್ ಮಾಡಿ ಅಂದರೆ ಅದು ಸೆಲೆಕ್ಟ್ ಆಗುತ್ತೆ, ಲೈನಿನ ಕಲರ್ನ ವೇರಿ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಇಲ್ಲಿ ಹಾಕ್ಬೋದು. ಹಾಗೆಯೇ ಲೈನನ್ನು ನೀವು ಚೂಸ್ ಮಾಡ್ಬೋದು, ಅದರ ಥಿಕ್ನೆಸ್ಸನ್ನು ಕೂಡ ನೀವಿಲ್ಲಿ ವೇರಿ ಮಾಡಬಹುದಾಗಿದೆ. ಸೊ ಈ ರೀತಿ ಶಾರ್ಟ್ಕಟ್ ಟೂಲ್ಸ್ಗಳನ್ನು ಕೂಡ ಈ ಗ್ರಾಫಿಕ್ಸ್ ಕೆಳಗಡೆ ನೀವು ಕಾಣ್ಬೋದು. ಸೊ ದಿಸ್ ಇಸ್ ಸ್ಟ್ರೈಟ್ ಲೈನ್. ಇವಾಗ ಈ ಸ್ಟ್ರೈಟ್ ಲೈನನ್ನು ನೀವು ನೋಡಿ, ನಾನು ನನ್ನ ಸ್ಕ್ರೀನನ್ನು ಚಿಕ್ಕದು ಮಾಡ್ತಾ ಇದ್ದೀನಿ, ಇದರ ಎಂಡ್ ಪಾಯಿಂಟ್ಸನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಸ್ಕ್ರೀನನ್ನು ಚಿಕ್ಕದು ಮಾಡಿದೆ, ಹಾಗೆಯೇ ಸ್ಕ್ರೀನನ್ನು ನಾನು ಜೂಮ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ, ಕಾರಣ ಇದು ಅನಂತ ದೂರದವರೆಗೂ ವೃದ್ಧಿಸಲ್ಪಟ್ಟಿದೆ. ಅಂದರೆ ಇದರ ಎರಡೂ ಬದಿಯನ್ನು ಏನು ಮಾಡಿದ್ದೀವಿ ನಾವು, ಸ್ಟ್ರೈಟ್ ಲೈನ್ ಅಂದರೆ ಇದರ ಅರ್ಥ ಏನು, ಇಟ್ ಹ್ಯಾಸ್ ಇನ್ಫೈನೈಟ್ ಲೆಂತ್ ಅನ್ನೋದನ್ನು ನಾವು ಈ ಒಂದು ರೇಖೆಯ ಮೂಲಕ ತೋರಿಸ್ಬೋದು. ಇಲ್ಲಿ ಎಂಡ್ ಪಾಯಿಂಟ್ಸ್ಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇಂಥದನ್ನು ನಾವು ಸರಳ ರೇಖೆ ಅಥವಾ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ, ವಿಚ್ ಹ್ಯಾಸ್ ಇನ್ಫೈನೈಟ್ ಲೆಂತ್ ಅಂತ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಲೈನಲ್ಲಿರುವಂತಹ ಟೂಲ್ ಯಾವುದಪ್ಪ ಅಂದರೆ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟ್ ಅಂದರೆ ನಾವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಟೂ ಪಾಯಿಂಟ್ಸ್ ಆರ್ ಪೊಸಿಷನ್ ಅಂತ ಹೇಳಿದ್ದಾರೆ. ಸೊ ನಾನು ಎರಡು ಪಾಯಿಂಟನ್ನು ಚೂಸ್ ಮಾಡ್ತೀನಿ. ಸೊ ದಿಸ್ ಇಸ್, ನೀವು ಎಲ್ಲಿ ಕೈ ಬಿಡ್ತೀರೋ ಅಲ್ಲಿವರೆಗೂ ಈ ಲೈನ್ ಆಗುತ್ತೆ. ನಾನು ಇಲ್ಲಿವರೆಗೂ ತೊಗೊಂಡ್ರೆ ಇಲ್ಲಿಗೆ ಲೈನ್ ಸ್ಟಾಪ್ ಆಗುತ್ತೆ, ಇಲ್ಲಿಗೆ ನಾನು ಕೈ ಬಿಟ್ಟರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಈ ಲೈನಿನ ಹೆಸರನ್ನು ಇದು ಡೀಫಾಲ್ಟ್ ಆಗಿ ಜಿ ಅಂತ ತೊಗೊಂಡಿದೆ, ಅದನ್ನು ನೀವಿಲ್ಲಿ ಕಾಣ್ಬೋದು. ಸೊ ಈಗ ಸದ್ಯಕ್ಕೆ ನಿಮಗೆ ಈ ಲೈನ್ ಬೇಡ ಅಂದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಅದು ಹೈಡ್ ಆಗುತ್ತೆ. ಹಾಗೆಯೇ ಮತ್ತೆ ಅದರ ಮೇಲೆ ಪುನಃ ಕ್ಲಿಕ್ ಮಾಡಿದ್ರೆ ಅದು ಶೋ ಆಗುತ್ತೆ. ನೀವು ಅದನ್ನು ಅದೇ ಕೆಲಸವನ್ನು ನೀವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಶೋ ಆಬ್ಜೆಕ್ಟ್ ಅಂತ ಮಾಡಬಹುದು. ಮತ್ತೆ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಲೈನ್ ಪ್ರೆಸೆಂಟ್ ಆಗುತ್ತೆ. ಹಾಗಿದ್ರೆ ಇದಕ್ಕೂ ಇದಕ್ಕೂ ಇರುವ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ದಿಸ್ ಹ್ಯಾಸ್ ಇನ್ಫೈನೈಟ್ ಲೆಂತ್ ಅಂದರೆ ಅನಿರ್ದಿಷ್ಟ ದೂರವನ್ನು ಇದು ಹೊಂದಿದೆ, ಆದರೆ ಇದು ನಿರ್ದಿಷ್ಟವಾದ ದೂರವನ್ನು ಹೊಂದಿದೆ. ನಾನಿವಾಗ ಇಲ್ಲಿ ಏನಾದರೂ ಕೆಲಸ ಮಾಡಕ್ಕೆ ಹೋದರೆ ಮತ್ತೊಂದು ಲೈನೇ ಕ್ರಿಯೇಟ್ ಆಗುತ್ತೆ. ಕಾರಣ ಇಲ್ಲಿ ಏನಾಗಿದೆ ಅಂತಂದರೆ ಸೆಗ್ಮೆಂಟ್ ಟೂಲು ಆಕ್ಟಿವೇಟ್ ಆಗಿದೆ. ಹಾಗಾದರೆ ನಾವು ಪ್ರತಿ ಬಾರಿ ಏನು ಮಾಡಬೇಕು, ಅದರ ಕೆಲಸ ಮುಗಿದ್ರೆ ನಾವು ಫ್ರೀ ಮೂವ್ ಟೂಲನ್ನು ಚೂಸ್ ಮಾಡಬೇಕಾಗತ್ತೆ. ಆದರೆ ನಾನು ಈ ಲೈನನ್ನು ಡ್ರಾ ಮಾಡಿಬಿಟ್ಟಿದ್ದೀನಿ, ಈ ಲೈನ್ ನನಗೆ ಬೇಡ ಅಂತಂದಾಗ ನೀವಿಲ್ಲಿ ಅಂಡೂ ಕೂಡ ಮಾಡಬಹುದು. ಸೊ ನಾನು ಈ ಪಾಯಿಂಟು ಬೇಡ ಅಂತಂದಾಗ ರೈಟ್ ಕ್ಲಿಕ್ ಮಾಡಿ ಅದನ್ನು ನಾನು ಡಿಲೀಟ್ ಕೊಡ್ತಾ ಇದ್ದೀನಿ. ಸೊ ನಾನು ಫ್ರೀ ಮೂವ್ ಟೂಲನ್ನು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ನನಗಿದು ಎಷ್ಟುದ್ದವರೆಗೂ ಬೇಕೋ ಅಷ್ಟು ದೂರದವರೆಗೂ ನಾನು ಅದನ್ನು ವೃದ್ಧಿಸಬಹುದು. ಇದು ಒಂದು ಲೈನ್ ಸೆಗ್ಮೆಂಟ್ ಬಗ್ಗೆ ಆಯಿತು. ಇದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಮಕ್ಕಳಿಗೆ ಇದ್ರ ಮೂಲಕನೂ ತೋರಿಸ್ಬೋದು. ನೋಡಿ, ಇಲ್ಲಿ ಡಿಸ್ಟೆನ್ಸ್ ಆರ್ ಲೆಂತ್ ಅಂತ ಇದೆ. ಈ ಡಿಸ್ಟೆನ್ಸ್ ಆರ್ ಲೆಂತ್ ಅನ್ನು ಚೂಸ್ ಮಾಡಿ ನಾನು ಈ ಲೈನ್ ಮೇಲೆ ಟ್ಯಾಪ್ ಮಾಡ್ತೀನಿ, ಆಗ ಅದು ಈ ಲೈನಿನ ಒಂದು ಮೆಜರ್ಮೆಂಟ್ ಅನ್ನು ಹೇಳುತ್ತೆ. ಹಾಗಿದ್ರೆ ಈ ಲೈನಿನ ಉದ್ದ ಎಷ್ಟಿದೆಯಪ್ಪ, ರೇಖಾಖಂಡದ ಉದ್ದ ಎಷ್ಟಿದೆ ಅಂದರೆ 7.88 ಯೂನಿಟ್ಸ್ ಅಂತ ಹೇಳ್ತೀವಿ. ಅದನ್ನೇ ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಯಾಕಂದ್ರೆ ಇದಾಗಲೇ ಸೆಲೆಕ್ಟ್ ಆಗಿಬಿಟ್ಟಿದೆ ಇದು ಲೆಂತ್. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಯಾವುದೇ ಅಳತೆಯನ್ನು ತೋರಿಸೋದಿಲ್ಲ, ಕಾರಣ ಇದಕ್ಕೆ ನಿರ್ದಿಷ್ಟವಾದ ಉದ್ದ ಇಲ್ಲ. ಸೊ ನಾವಿಲ್ಲಿ ಹೇಳ್ಬೋದು ಮಕ್ಕಳಿಗೆ, ನೋಡಿ ಇಲ್ಲಿ ನಮಗೆ ಮೆಜರ್ಮೆಂಟ್ ಬಂತು, ಇಲ್ಲಿ ನಮಗೆ ಮೆಜರ್ಮೆಂಟ್ ಬರಲಿಲ್ಲ, ಕಾರಣ ಇದಕ್ಕೆ ಎಂಡ್ ಪಾಯಿಂಟ್ಸ್ ಅನ್ನೋದು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಂಡ್ ಪಾಯಿಂಟ್ಸ್ಗಳು ಇರೋದ್ರಿಂದ ಇದು ನಿರ್ದಿಷ್ಟ ದೂರವನ್ನು ಹೊಂದಿದೆ. ಈ ಒಂದು ಸೆಗ್ಮೆಂಟನ್ನು ನೀವು ಫ್ರೀ ಮೂವ್ ಟೂಲ್ ಚೂಸ್ ಮಾಡಿ ಎರಡೂ ಬದಿಯಲ್ಲಿ ಎಷ್ಟು ಬೇಕೋ ಅಷ್ಟು ದೂರದವರೆಗೂ ನೀವು ವೃದ್ಧಿಸ್ಬೋದು. ಹಾಗೆಯೇ ಈ ಲೈನಿಗೆ ಸಂಬಂಧಪಟ್ಟಂತಹ ಫಾರ್ಮ್ಯಾಟಿಂಗ್ ಕೂಡ ನೀವು ಇಲ್ಲಿ ಮಾಡಬಹುದು. ಮೂರನೇ ಟೂಲು ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅಂತ ಇದೆ. ಸೊ ಈ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಗ್ಮೆಂಟ್ ಆ್ಯಂಡ್ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅನ್ನು ನೋಡೋಣ. ಅದರ ಮೇಲೆ ಮೌಸನ್ನು ನೀವು ಇಟ್ಟಾಗ ಅದು ಏನು ಹೇಳುತ್ತೆ, ಸೆಲೆಕ್ಟ್ ಒನ್ ಪಾಯಿಂಟ್ ದೆನ್ ಎಂಟರ್ ಲೆಂತ್ ಅಂತ ಹೇಳ್ತಾ ಇದೆ. ಸೊ ನಾನಿಲ್ಲಿ ಒಂದು ಪಾಯಿಂಟನ್ನು ಚೂಸ್ ಮಾಡಿದೆ, ಎಷ್ಟು ಲೆಂತಿನ ಲೈನ್ ಬೇಕು ಅಂತ ಅದು ಕೇಳ್ತಾ ಇದೆ. ಸೊ ನಾನಿವಾಗ 5 ಅಂತ ಕೊಟ್ಟರೆ ಅದು 5 ಯೂನಿಟ್ಸಿನ ಒಂದು ಲೈನನ್ನು ಡ್ರಾ ಮಾಡುತ್ತೆ, ಅಂದರೆ ನಿರ್ದಿಷ್ಟ ಅಳತೆಯ
ರೇಖೆ ಅನ್ನೋದು ಡ್ರಾ ಮಾಡುತ್ತೆ. ಸೊ ನಮ್ಗೆ ಪರ್ಫೆಕ್ಟ್ ಮೆಜರ್ಮೆಂಟ್ ಗೊತ್ತಿದ್ದಾಗ ನಾವು ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅನ್ನ ತಗೋಬೇಕು. ಸುಮ್ಮನೆ ರಫ್ ಆಗಿ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೀವಿ, ನಮಗೆ ಬೇಕಾದಾಗ ಅದನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಅಂದಾಗ ನಾವು ಈ ಸೆಗ್ಮೆಂಟ್ ಅನ್ನ ಚೂಸ್ ಮಾಡಬೇಕು. ಬಟ್ ಪರ್ಫೆಕ್ಟ್ ಲೆಂತ್ ಗೊತ್ತಿದ್ದಾಗ, ನಿರ್ದಿಷ್ಟ ಅಳತೆ ಗೊತ್ತಿದ್ದಾಗ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅಂತ ಚೂಸ್ ಮಾಡಬೇಕು. ಇವಾಗ ನಾನು ಈ ಫ್ರೀ ಮೂವ್ ಟೂಲ್ ಅನ್ನು ಚೂಸ್ ಮಾಡಿ ಇದನ್ನ ಡ್ರ್ಯಾಗ್ ಮಾಡ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಅದರ ಉದ್ದವನ್ನ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದನ್ನ ನೀವು ಏನ್ ಮಾಡ್ಬೋದು, ಅದರ ಪೊಸಿಷನ್ ಅನ್ನ ಚೇಂಜ್ ಮಾಡ್ಬೋದು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಎತ್ತಿಡ್ಬೋದು, ಆದ್ರೆ ಅದರ ಉದ್ದವನ್ನ ನೀವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ನೋಡಿ, ಇಲ್ಲಿ ಸೆಗ್ಮೆಂಟ್ ಅಂತ ಕೊಟ್ಟಾಗ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವನ್ನು ನೀವು ಇಲ್ಲಿ ರಚನೆ ಮಾಡಬಹುದಾಗಿದೆ. ಸೊ ಇಲ್ಲಿಯೂ ಕೂಡ ನಾವೇನು ಮಾಡ್ಬೋದು, ಈ ಲೈನಿನ ಮೆಜರ್ಮೆಂಟನ್ನು ಚೆಕ್ ಮಾಡ್ಬೋದು. ನೋಡಿ, ಡಿಸ್ಟೆನ್ಸ್ ಆರ್ ಲೆಂತ್ ಅನ್ನು ನಾನು ಚೂಸ್ ಮಾಡಿದೆ. ಈ ಐಕಾನ್ ಇಲ್ಲಿದೆಯಾ ಅಂದರೆ ಇದು ಡಿಸ್ಟೆನ್ಸ್ ಆರ್ ಲೆಂತ್ ಅಂತಾನೆ ಅರ್ಥ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ತೆಗೆದುಕೊಂಡಿದ್ದು 5. ಸೊ ಇಲ್ಲಿ 5 ಯೂನಿಟ್ಸನ್ನು ನೀವು ಕಾಣಬಹುದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೈನ್, ಸೆಗ್ಮೆಂಟ್ ಆ್ಯಂಡ್ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್. ಇನ್ನು ಮುಂದಿನ ಒಂದು ಟೂಲ್ ಯಾವುದಪ್ಪ ಅಂತಂದರೆ ರೇ. ಸೊ ರೇ ಅಂದರೆ ಎಲ್ರಿಗೂ ಗೊತ್ತಿದ್ದೇ ಇದೆ, ಒಂದೇ ದಿಕ್ಕಿನಲ್ಲಿ ಚಲಿಸುವ ಬಿಂದು. ಹಾಗಾದರೆ ಇಲ್ಲಿ ನಾವು ಇದಕ್ಕೆ ಏನು ಮಾಡಬೇಕಾಗಿದೆ, ಸೆಲೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ದೆನ್ ಪಾಯಿಂಟ್ ಆನ್ ರೇ. ಸೊ ಒಂದು ಸ್ಟಾರ್ಟಿಂಗ್ ಪಾಯಿಂಟು ಚೂಸ್ ಮಾಡಿದೆ, ಯಾವ ಡೈರೆಕ್ಷನ್ಗೆ ಬೇಕೋ ಆ ಡೈರೆಕ್ಷನಲ್ಲಿ ನಾನು ಅದನ್ನು ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆದಿ ಬಿಂದು ಮಾತ್ರ ಗೊತ್ತು, ಅಂತ್ಯ ಬಿಂದು ಗೊತ್ತಿಲ್ಲ. ಇದನ್ನು ನಾವು ಏನಂತ ಕರಿತೀವಿ, ರೇ ಅಂತ ಕರಿತೀವಿ. ಮತ್ತೆ ನಾನು ಎಸ್ಕೇಪ್ ಕೊಡ್ತೀನಿ. ಎಸ್ಕೇಪ್ ಕೊಟ್ಟು ಅಂದರೆ ಫ್ರೀ ಮೂವ್ ಟೂಲ್ ಆಕ್ಟಿವೇಟ್ ಆಯಿತು. ನಿಮ್ಗೆ ಯಾವ ಡೈರೆಕ್ಷನ್ನಲ್ಲಿ ಬೇಕೋ ಆ ಡೈರೆಕ್ಷನಲ್ಲಿ ನೀವು ಅದನ್ನು ಪ್ಲೇಸ್ ಮಾಡಬಹುದು. ಸೊ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಈ ಲೈನು, ಸೆಗ್ಮೆಂಟು, ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಆ್ಯಂಡ್ ರೇ ಅನ್ನು ಬಳಕೆ ಮಾಡಬಹುದು. ಹಾಗೆಯೇ ಇಲ್ಲಿ ಈ ವೆಕ್ಟರ್ ಆ್ಯಂಡ್ ವೆಕ್ಟರ್ ಫ್ರಮ್ ಪಾಯಿಂಟ್ ಅಂತ ಇದೆ, ಮುಂದಿನ ದಿನಗಳಲ್ಲಿ ಅವುಗಳ ಬಳಕೆಯನ್ನು ನೀವು ನೋಡಬಹುದು. ಸೊ ಫಾರ್ಮ್ಯಾಟಿಂಗ್ ಕೂಡ ಈಗ ನಾನು ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಇಲ್ಲಿ ನೀವು ಫಾರ್ಮ್ಯಾಟಿಂಗನ್ನು ಕಾಣ್ತೀರಾ. ಸೊ ಇಲ್ಲಿ ಲೈನಿನ ಒಂದು ವೆರೈಟೀಸ್ ಆಫ್ ಲೈನ್ ಸ್ಟೈಲ್ಸ್ಗಳನ್ನು ನೀವಿಲ್ಲಿ ಕಾಣ್ತೀರಾ. ಹಾಗೆಯೇ ಲೈನಿನ ಕಲರನ್ನು ಕೂಡ ನೀವಿಲ್ಲಿ ಚೂಸ್ ಮಾಡಬಹುದು. ನಂತರ ಈ ಒಂದು ಇದರ ಮೇಲೆ ನಾನು ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಂತ ಕೊಟ್ಟಾಗ ಇಲ್ಲಿ ಸ್ಟೈಲಿಗೆ ಹೋಗಿ ಡೆಕೋರೇಷನ್ ಅಂತ ಬರುತ್ತೆ. ಇದು ಯಾವಾಗ ಬರುತ್ತೆ ಅಂದರೆ ನಿರ್ದಿಷ್ಟ ಅಳತೆ ಇದ್ರೆ ಮಾತ್ರ ಬರುತ್ತೆ. ಸೊ ಡೆಕೋರೇಷನ್ನಿಗೆ ನಾನು ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವೆರೈಟೀಸ್ ಆಫ್ ಲೈನ್ ಡೆಕೋರೇಷನ್ಸ್ಗಳನ್ನು ಕಾಣ್ತೀರಾ. ಸೊ ಇವುಗಳ ಸಿಂಬಾಲಿಕ್ ನೊಟೇಷನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಸಮಾನತೆಯನ್ನು ಸೂಚಿಸೋದಕ್ಕೆ ನಾವು ಅಭಿಮುಖ ಬಾಹುಗಳು ಸಮ ಅನ್ನೋದನ್ನು ಸೂಚಿಸೋದಕ್ಕಾಗಿ ನಾವು ಈ ಲೈನ್ಸ್ಗಳನ್ನ ಬಳಕೆ ಮಾಡ್ತೀವಿ. ಉದಾಹರಣೆಗೆ ನಾನು ಇದನ್ನು ಚೂಸ್ ಮಾಡ್ತೀನಿ. ಸೊ ನೀವಿಲ್ಲಿ ಕಾಣಬಹುದು, ಹಾಗೆಯೇ ನಾನು ಈ ಲೈನನ್ನು ಚೂಸ್ ಮಾಡಿ ಲೈನ್ ಡೆಕೋರೇಷನನ್ನು ನಾನು ಪ್ಯಾರಲಲ್ ಅಂತ ತೋರಿಸ್ಬೇಕಾಗಿದೆ. ಸೊ ಅದಕ್ಕಾಗಿ ನಾನು ಚೂಸ್ ಮಾಡೋದು ಇದನ್ನು. ಸೊ ಈ ರೀತಿ ನಿಮಗೆ ಆ ಲೈನ್ ಡೆಕೋರೇಷನ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೋಡಿ, ನಿಮಗೆ ಇದು ರೇ ಮೇಲೂ ಬರೋದಿಲ್ಲ, ಹಾಗೆಯೇ ಸ್ಟ್ರೇಟ್ ಲೈನ್ ಮೇಲೇನೂ ಬರೋದಿಲ್ಲ. ಕಾರಣ ಇಲ್ಲಿ ಯಾವ ದಿಕ್ಕಿನಲ್ಲಿ ನೀವು ಬೆಳೆಸ್ತಾ ಇದ್ದೀರಾ ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ಇಲ್ಲಿ ದಿಕ್ಕು ನಿಮ್ಗೆ ಗೊತ್ತೇ ಇದೆ, ಯಾವ ದಿಕ್ಕಿನಲ್ಲಿ ಅದು ಚಲಿಸ್ತಾ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿದ್ದೇ ಇದೆ. ಹಾಗಾಗಿ ಈ ಡೆಕೋರೇಷನ್ ಈ ಎರಡು ಆಪ್ಷನ್ಸ್ ಅಲ್ಲಿ ಬರೋದಿಲ್ಲ. ನಿರ್ದಿಷ್ಟ ಅಳತೆಯನ್ನು ಹೊಂದಿರುವಂತಹ ಸೆಗ್ಮೆಂಟು ಮತ್ತೆ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅಲ್ಲಿ ನೀವು ಈ ರೀತಿಯ ಡೆಕೋರೇಷನ್ಸ್ಗಳನ್ನು ಕಾಣಬಹುದಾಗಿದೆ. ಸೊ ಇದಿಷ್ಟು ನಿಮಗೆ ಲೈನ್ಸ್ನ ಬಗ್ಗೆ ನಾನು ಪರಿಚಯವನ್ನು ಮಾಡಿದ್ದೀನಿ. ಮುಂದಿನ ಒಂದು ಅವಧಿಯಲ್ಲಿ ಈ ಲೈನ್ಸ್ಗಳ ಬಗ್ಗೆ, ಇದು ಸಿಂಗಲ್ ಲೈನ್ ಯೂಸ್ ಆಯಿತು, ನೆಕ್ಸ್ಟ್ ಮುಂದಿನ ಒಂದು ಅವಧಿಯಲ್ಲಿ ಎರಡು ಲೈನ್ಸ್ಗಳು ಬಂದಾಗ ಯಾವ ರೀತಿ ನಾವು ಅದನ್ನು ವರ್ಕ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಧನ್ಯವಾದಗಳು.